20 ಸ್ಥಾನ ಗೆಲ್ಲಲು ಬಿಜೆಪಿ ಜೆಡಿಎಸ್ ಪ್ಲಾನ್. ರಾಜ್ಯದಲ್ಲಿ ಕ್ಲೀನ್ ಸ್ವೀಪ್ ಗುರಿ ಇಟ್ಟುಕೊಂಡಿರುವ ಬಿಜೆಪಿ ಜೆಡಿಎಸ್ ಕನಿಷ್ಠ 20 ಸ್ಥಾನ ಗೆಲ್ಲಲು ಕಾಂಗ್ರೆಸ್ನ ರಣತಂತ್ರ. ಮೂರು ಪಕ್ಷಗಳಿಗೆ ತಲೆನೋವು ತಂದಿಟ್ಟ ಬಂಡಾಯದ ಬಿಸಿ. ಕಾಂಗ್ರೆಸ್ ಮೂವರಿಗೂ ಬಂಡಾಯದ ಟೆನ್ಷನ್. ಲೋಕಸಭಾ ಟಿಕೆಟ್ ಸಿಗದ ಆಕ್ರೋಶಕ್ಕೆ ಸ್ವಪಕ್ಷದ ವಿರುದ್ಧವೇ ಬಂಡಾಯ. ಕರ್ನಾಟಕದ ಬಿಜೆಪಿಗೆ 6 ಕ್ಷೇತ್ರದಲ್ಲಿ ಬಂಡಾಯದ ಟೆನ್ಷನ್. ಬಂಡಾಯ ರಾಜ್ಯದ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಅತಿ ಹೆಚ್ಚು ಚರ್ಚೆಯಾಗ್ತಾ ಇರುವ ವಿಷಯ. ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಬಂಡಾಯವನ್ನು ಎದುರಿಸ್ತಾ ಇದೆ. ಬಿಜೆಪಿ 6 ಕ್ಷೇತ್ರಗಳು. ಸ್ವತಃ ಯಡಿಯೂರಪ್ಪನವರೇ ಬಂಡಾಯ ಶಮನದ ಪ್ರಯತ್ನಕ್ಕಿಳಿದಿದ್ದಾರೆ. ಅದರ ಭಾಗವಾಗಿ ಇವತ್ತು ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರರಿಗೆ ಘೋಷಿಸಲಾಗಿರುವ ಟಿಕೆಟ್ ಅನ್ನು ಬದಲಿಸಿ ಬೇರೆಯವರಿಗೆ ಕೊಡಬೇಕು ಅಂತ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಬಂಡಾಯ ಎದ್ದವರ ಜೊತೆಗೆ ಸಭೆ ಮಾಡಿದರು. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಎಲ್ಲೆಲ್ಲಿಯ ಬಂಡಾಯ ಯಾರ್ಯಾರಿಗೆ ವರದಾನ ಆಗುತ್ತೆ ಇವತ್ತು ದಾವಣಗೆರೆಯ ಸಭೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸಭೆ ಮುಗಿದ ನಂತರ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ರು, ಎಲ್ಲವೂ ಸರಿಯಾಗಿದೆ, ಗಾಯತ್ರಿ ಸಿದ್ದೇಶ್ವರರನ್ನು ಭಾರೀ ಬಹುಮತದ ಅಂತರದಲ್ಲಿ ಗೆಲ್ಲಿಸುವುದಕ್ಕೆ ಎಲ್ಲರೂ ಸರ್ವಾನುಮತಿಯಿಂದ ಒಪ್ಪಿಕೊಂಡಿದ್ದಾರೆ ಅನ್ನೋ ಥರ ಯಡಿಯೂರಪ್ಪನವರು ಹೇಳಿದ್ರು. ಬಂಡಾಯ ನಾಯಕರದೊಂದು ಮೀಟಿಂಗ್ ಇವತ್ತು ರಾತ್ರಿ ಆಗುತ್ತಂತೆ, ನೋಡೋಣ ಆ ಮೀಟಿಂಗ್ ಮುಗಿಸಿದ ಮೇಲೆ ಅವರೇನು ಹೇಳ್ತಾರೆ. ಯಡಿಯೂರಪ್ಪನವರಿಗೆ ಅವರ ಪುತ್ರನ ಕ್ಷೇತ್ರದಲ್ಲೇ ಬಂಡಾಯ ಇದೆ, ಈಶ್ವರಪ್ಪನವರಿಗೆ. ನಾಳೆ ಬೆಳಗಾವಿಗೆ ಹೋಗ್ತಾರೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಘೋಷಣೆಯಾದ ನಂತರ ಬೆಳಗಾವಿ ಬಿಜೆಪಿ ನಾಯಕರ ಬಂಡಾಯ ಇದೆ. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಇದ್ದಾರೆ, ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ಕೂಡ ಇದ್ದಾರೆ. ಆನಂದ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ನಾರ್ಮಲ್ಲ ಬಂಡಾಯ ಇಷ್ಟರ ಮಟ್ಟಿಗೆ ಆಗೇ ಆಗುತ್ತೆ ಅನ್ನೋ ಥರ? ಅದೇ ರಾಜಕಾರಣದಲ್ಲಿ ಅದೊಂದು ಮಹತ್ವಾಕಾಂಕ್ಷೆ ಇರುವಾಗ ಬಂಡಾಯ ಇಲ್ಲದೆ ಏನೂ ನಡೆಯಲ್ಲ. ಅಂದರೆ
ಅದು ಚುನಾವಣೆಯಲ್ಲಿ ಇದೇನು ಕಮ್ಯುನಿಸ್ಟ್ ಪಾರ್ಟಿಗಳು ಕರ್ನಾಟಕದಲ್ಲಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಹೆಚ್ಚು ಕಡಿಮೆ ಬಹುತೇಕ ಜಾತೀಯ ಪಾರ್ಟಿಗಳೇ, ಮೂರು ಪಾರ್ಟಿಗಳು ಜಾತೀಯ ರಾಜಕಾರಣವನ್ನೇ ನೆಚ್ಚಿಕೊಂಡಿವೆ. ಹೀಗಾಗಿ ಬಂಡಾಯ ಸರ್ವೇ ಸಾಮಾನ್ಯ. ನನಗನ್ಸುತ್ತೆ ನೋಡಿ, ನೀವು ಕಾರ್ಪೊರೇಷನ್ ಇಲೆಕ್ಷನ್ಸ್ನಲ್ಲಿ ಬಂಡಾಯ ಅತಿ ಹೆಚ್ಚಾಗುತ್ತೆ. ಎಸ್, ಅದು ಬಿಟ್ಟರೆ ವಿಧಾನಸಭಾ ಚುನಾವಣೆ, ನಾನು ಹೇಳಿದ ಕಾರ್ಪೊರೇಷನ್ ಅಂದರೆ ನೀವೆಲ್ಲ ಹಿಡಿರಿ, ಅದರಲ್ಲಿ ತಾಲೂಕು ಪಂಚಾಯತ್ ಅದೆಲ್ಲ ಹಿಡಿರಿ, ಸ್ಥಳೀಯ ಸಂಸ್ಥೆಗಳು. ಸ್ಥಳೀಯ ಸಂಸ್ಥೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಂಡಾಯ ದೊಡ್ಡ ಪ್ರಮಾಣದಲ್ಲಿ ಮಾಡುವ ಶಕ್ತಿ ಇದ್ದವರು ಅನೇಕರು ಕರ್ನಾಟಕದಲ್ಲಿದ್ದಾರೆ. ಗೆಲ್ಲುವ ಸಾಮರ್ಥ್ಯ ಇಲ್ಲದೇ ಇರ್ಬೋದು, ಕಡಿಮೆ ಇರ್ಬೋದು ಸ್ವಲ್ಪ, ಆದರೆ ತನ್ನ ಪಾರ್ಟಿಯನ್ನು ಸೋಲಿಸುವ ಸಾಮರ್ಥ್ಯ ಅನೇಕ ಪಕ್ಷೇತರ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲಿ ಇದೆ. ನೀವು ಲೀಸ್ ತೆಗೆದುಕೊಂಡು ನೋಡಿದರೆ ಕನಿಷ್ಠ ಪಕ್ಷ 20-22 ಕ್ಷೇತ್ರಗಳಲ್ಲಿ ಪಕ್ಷೇತರರಾಗಿ ಬಂಡಾಯ ನಿಂತಿದ್ದ ಕಾರಣದಿಂದ ಆ ಪಕ್ಷ ಸೋತಿರ್ತಕ್ಕಂಥ ಉದಾಹರಣೆಗಳಿವೆ. ಯಾಕಂದರೆ ನೀವು ವಿಧಾನಸಭಾ ಚುನಾವಣೆ ಉದ್ದೇಶದೊಂದಿಗೆ ಬಂದು ನಿಂತಿರುವ ಉದಾಹರಣೆಗಳು ಇದ್ದಾವೆ. ಆಮೇಲೆ ಆ ಸಮುದಾಯ ನೀವು ಬಂಡಾಯ ನಿಂತಿದೆ ಅಂತ ತಿಳ್ಕೊಂಡು, ಸಣ್ಣ ತಾಲೂಕು ಕ್ಷೇತ್ರ ಇರುತ್ತೆ, ನಗರ ಭಾಗದಲ್ಲಿ ನೀವು ಓಟ್ ತೆಗೆದುಕೊಂಡ್ರು ಒಂದು 10,000-15,000 ಓಟ್ ತೆಗೆದುಕೊಂಡ್ರು ಅದೇ ಮಾರ್ಜಿನ್ನಿಂದ ಚುನಾವಣೆಗೆ ಎಲ್ಲರೂ ಜಾಸ್ತಿ ಇರ್ತಾರೆ. ಹೌದು, ಹೀಗಾಗಿ ಫಲಿತಾಂಶ ಆ ಕಡೆ ಈ ಕಡೆ ಮಾಡತಕ್ಕಂಥ ಕೆಪಾಸಿಟಿ ವಿಧಾನಸಭಾ ಚುನಾವಣೆಯಲ್ಲಿ ಜಾಸ್ತಿ ಇರುತ್ತೆ. ಅಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕಿಂತ ಜಾತಿ ವ್ಯಕ್ತಿ ಪಕ್ಷನೂ ಮುಖ್ಯ ಇರುತ್ತೆ. ನಾನು ಪಕ್ಷ ಮುಖ್ಯ ಇಲ್ಲ ಅಂತನಲ್ಲ, ಆದರೆ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಪಕ್ಷ ಸ್ವಲ್ಪ ಮಟ್ಟಿಗೆ ಪಕ್ಷದ ಕಡಿಮೆ ಇರುತ್ತೆ. ಬಟ್ ಲೋಕಸಭಾ ಚುನಾವಣೆಯಲ್ಲಿ ಆಗಲ್ಲ, ಪಕ್ಷದ ಕಾರಣದಿಂದ ಓಟ್ ಹಾಕ್ತಕ್ಕಂಥವ್ರು ರಾಷ್ಟ್ರೀಯ ಅಲ್ಲಿ ದಿಲ್ಲಿಯಲ್ಲಿ ಯಾರು ಬರಬೇಕು ಅನ್ನುವ ಕಾರಣಕ್ಕೆ ಓಟ್ ಹಾಕ್ತಕ್ಕಂಥವ್ರ ಸಂಖ್ಯೆ ಲೋಕಸಭಾ ಚುನಾವಣೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ. ಹೀಗಾಗಿ ಯಾರೇ ಪ್ರತಿದಿನ ಮಧ್ಯಾಹ್ನ 3-4 ನನ್ನ ಓಟು ನನ್ನ ಮಾತು ಅನ್ನೋ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದ್ದೀವಿ, ಅದರಲ್ಲಿ ಬಂದಿರೋ ರಿಯಾಕ್ಷನ್ಗಳಂತ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ದೇ ಹ್ಯಾವ್ ಡಿಸೈಡೆಡ್ ನಿಶ್ಚಿತವಾಗಿ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಬಂಡಾಯ ನಿಲ್ಲಬೇಕಾದ್ರೆ ನಿಮಗೊಂದು 100,000 ಓಟ್ ತಗೊಳ್ಳೋ ಕೆಪಾಸಿಟಿ ಇದ್ದರೆ ಬಂಡಾಯ ನಿಲ್ಲೋದಕ್ಕೆ ಅರ್ಥ ಇದೆ. ಎಲ್ಲಿ? ಲೋಕಸಭಾ ಚುನಾವಣೆಯಲ್ಲಿ ನೀವು 10,000 20,000 ಓಟ್ ತೆಗೆದುಕೊಳ್ಳುವ ಕೆಪಾಸಿಟಿ ಇದ್ದರೆ ಬಂಡಾಯ ನಿಂತರೂ ಏನೂ ಸಿಗೋಲ್ಲ. ಮತ್ತು ರಾಷ್ಟ್ರೀಯ ಪಕ್ಷಗಳು ಎರಡು ದಿಲ್ಲಿ ಹೈಕಮಾಂಡ್ ಏನಿರ್ತವೆ, ಲೋಕಸಭಾ ಚುನಾವಣೆಯಲ್ಲಿ ಬಂಡಾಯ ನಿಂತವರನ್ನು ಮರಳಿ ವಿಧಾನಸಭಾ ಚುನಾವಣೆಯಲ್ಲಿ ಎಂಟರ್ಟೈನ್ ಮಾಡಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ಬಂಡಾಯವನ್ನು ಎಬ್ಬಿಸ್ಬೋದು, ಬಂಡಾಯ ಹೋಲ್ಡ್ ಮಾಡೋದು ಕಷ್ಟ. ಫಾರ್ ಎಕ್ಸಾಂಪಲ್, ಇವತ್ತು ದಾವಣಗೆರೆ ಇವತ್ತು ಒಳಗಡೆ ಸಭೆಯಲ್ಲಿ ಏನೇನಾಯಿತು ಅಂತಕ್ಕಂಥದ್ದು ನೋಡಿದಾಗ ಸಣ್ಣ ಪುಟ್ಟ ಅಸಮಾಧಾನಗಳಿವೆ. ಜಿ ಎಂ ಸಿದ್ದೇಶ್ ವಿಧಾನಸಭಾ ಚುನಾವಣೆಯಲ್ಲಿ ನಮಗೇನು ಸಹಾಯ ಮಾಡಲಿಲ್ಲ, ನಮ್ಮ ಅನೇಕ ಕ್ಷೇತ್ರದ ಕೆಲಸಗಳಿಗೆ ಬೆಂಬಲವನ್ನು ಕೊಡಲಿಲ್ಲ, ಚುನಾವಣೆಯಲ್ಲಿ ನಮಗೆ ಒಂದಿಷ್ಟು ರಿಸೋರ್ಸ್ ಮೊಬಿಲೈಸೇಷನ್ ಸಹಾಯ ಮಾಡಬೇಕಿತ್ತು, ಜಿ ಎಂ ಸಿದ್ದೇಶ್ ನಮ್ಮನ್ನೇನು ಹಚ್ಕೊಳ್ಳಿಲ್ಲ, ಈ ರೀತಿಯ ಅಸಮಾಧಾನಗಳಿದ್ದು ಪ್ರಶಾಂತ್ ತುಂಬ ಹಿಂಜರಿಕೆ ಅಂತ ಹೇಳ್ತಾರೆ, ದುಡ್ಡು ಕೊಟ್ಟಿಲ್ಲ ಅಂತ ಅಬ್ಜೆಕ್ಷನ್ ಅಷ್ಟೇ. ಓಕೆ, ರಿಸೋರ್ಸ್ ಮೊಬಿಲೈಸೇಷನ್ ಅಂತ ಅದಂತೆ, ದುಡ್ಡು ಕೊಟ್ಟಿಲ್ಲ ಅಂತ ಬೇಜಾರು. ಓಕೆ ಓಕೆ, ಅದೇ ರಿಸೋರ್ಸ್ ಅಂದರೆ ಅದೇ. ಓಕೆ, ನೇರವಾಗಿ ಹೇಳೋಣ ವೀಕ್ಷಕರಿಗೆ. ಓಕೆ, ಈಗ ಈ ಎಲ್ಲ ಬೇಸರಗಳಿಗೆ ಒಂದು ರೀತಿಯಾಗಿರುತ್ತೆ. ಯಡಿಯೂರಪ್ಪನವರೇ ದಾವಣಗೆರೆಗೆ ಹೋಗಿದ್ದರಿಂದ ಇದು ಬಂಡಾಯ ಬಗೆಹರಿಯುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಆ ಪ್ರಕಾರವಾಗಿ ಬಂಡಾಯ ಬಗೆಹರಿದಿದೆ. ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಒಂದು ಚುನಾವಣಾ ನಿರ್ವಹಣಾ ಸಮಿತಿ ಮಾಡಿ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥ ತೀರ್ಮಾನ ಆದಂತಿದೆ. ರೇಣುಕಾಚಾರ್ಯ ನನಗೆ ಅನಿಸುವ ಪ್ರಕಾರ ತುಂಬ ಅವರು ಕನ್ವಿನ್ಸ್ ಆಗಿಲ್ಲ, ಬಟ್ ಬೇರೆ ಆಪ್ಷನ್ಸ್ ರೇಣುಕಾಚಾರ್ಯಗೂ ಇದ್ದಂತೆ. ಕಾಂಗ್ರೆಸ್ಸಿಗೆ ನೀವು ಬೆಂಬಲಿಸಿದರೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಬೇಕಾಗತ್ತೆ, ಹೊನ್ನಾಳಿಯಲ್ಲಿ ಟಿಕೆಟ್ ಕೊಡೋರು ಯಾರು ಅನ್ನುವ ಪ್ರಶ್ನೆ ಬರುತ್ತೆ. ಮತ್ತು ಯಡಿಯೂರಪ್ಪನವರೇ ಸ್ವತಃ ಹೋದಾಗ ರೇಣುಕಾಚಾರ್ಯ, ಅದೊಂದು ಸಮಾಜದ ಪ್ರಶ್ನೆ ಕೂಡ ಇರುತ್ತೆ, ಇಡೀ ಲಿಂಗಾಯತ ಸಮುದಾಯದ ಒಂದು ಸಮಾಜದ ಪ್ರಶ್ನೆ ಕೂಡ ಇರುತ್ತೆ. ಬೆಳಗಾವಿಯಲ್ಲಿ ನನಗನ್ಸುತ್ತೆ ಅದು ಪಾರ್ಟಿ ದೃಷ್ಟಿಯಿಂದ ಬಂಡಾಯ ಆಗಲಿಕ್ಕಿಲ್ಲ. ಈಗ ಪ್ರಭಾಕರ್ ಕೋರೆ, ಮಾಂತೇಶ್ ಕವಟಗಿಮಠ್, ಅಭಯ್ ಪಾಟೀಲ್ ಇವರು ಪಾರ್ಟಿ ಹೇಳಿದರೆ, ಯಡಿಯೂರಪ್ಪನವರೇ ಹೋಗಿ ಸ್ವತಃ ಹೇಳಿದರೆ, ದಿಲ್ಲಿಯಿಂದ ಒಬ್ಬರು ಯಾರಾದರೂ ಬಂದು ಹೇಳಿದರೆ ಕನ್ವಿನ್ಸ್ ಆಗ್ತಾರೆ. ಬಟ್ ಅಲ್ಲಿನ ಸಾಮಾನ್ಯ ಮತದಾರನನ್ನು ಕನ್ವಿನ್ಸ್ ಮಾಡೋದು ಹೇಗೆ ಅಂತಕ್ಕಂಥದ್ದು ಪ್ರಶ್ನೆ ಬೆಳಗಾವಿಯಲ್ಲಿರುತ್ತೆ. ಮತದಾರರಿಗೂ ಇರುತ್ತದೆ ಅಲ್ಲ. ಈಗ ಕರ್ನಾಟಕ ಉತ್ತರ ಪ್ರದೇಶದ ರೀತಿ ಅಲ್ಲ. ಉತ್ತರ ಪ್ರದೇಶದಲ್ಲಿ ನೀವು ನೋಡಿ, ಬ್ರಾಹ್ಮಣರ ಸಂಖ್ಯೆ ಕಾನ್ಪುರದಲ್ಲಿ ಜಾಸ್ತಿ ಇದೆ. ಲಕ್ನೋದಿಂದ ಕರ್ಕೊಂಡು ಹೋಗಿ ಕಾನ್ಪುರದಲ್ಲಿ ಈ ನಿಮ್ಮ ಮುರಳಿ ಮನೋಹರ್ ಜೋಶಿ ಅವರನ್ನು ವಾರಣಾಸಿಯಿಂದ ನಿಲ್ತಿದ್ರು, ಬೇರೆ ಕ್ಷೇತ್ರಕ್ಕೆ ಕಳಿಸಿದ್ರು 2014. ಅಲ್ಲಿ ನಡೆಯುತ್ತದು. ಕರ್ನಾಟಕದಲ್ಲಿ ನಿಮಗೆ ಆ ಮಟ್ಟದ ನಾಯಕ, ಈಗ ಯಡಿಯೂರಪ್ಪನವರೇ ಹೋಗಿ ತೇರದಾಳದಿಂದ 2018 ನಿಂತ್ಕೊ ಅಂತ ಹೇಳಿದಾಗ ಒಪ್ಪಿಕೊಳ್ಳಿಲ್ಲ ಅವರು, ನಾನು ಶಿಕಾರಿಪುರದಿಂದಲೇ ನಿಲ್ತೀನಿ ಅಂತಂದರು. ಸಿದ್ದರಾಮಯ್ಯನವರು ಹೋಗಿ ಕೊಪ್ಪಳಕ್ಕೆ ಪ್ರಯತ್ನ ಪಟ್ಟರು, ಬಾದಾಮಿಯಿಂದ ಗೆದ್ದರು. ಬಟ್ ಅಂತರ ನೋಡಿ ನೀವು, ಒಬ್ಬ ಮುಖ್ಯಮಂತ್ರಿ ಅಲ್ಲೂ ಓಟ್ ಹೊಡೆದಿದ್ದಕ್ಕಷ್ಟೇ, JDS ಕ್ಯಾಂಡಿಡೇಟ್ ಇದ್ದರು ಅನ್ನೋ ಕಾರಣ. ಆ ಕಾರಣದಿಂದ
ಹೀಗಾಗಿ ಕರ್ನಾಟಕದಲ್ಲಿ ಇದೊಂದು ಸುಲಭದ ಪ್ರಶ್ನೆ ಇರಲ್ಲ ಅಜಿತ್. ಅಂದರೆ ಎಲ್ಲಿಂದಲೋ ಬಂದು ಎಲ್ಲಿಂದ, ಅದು ಪ್ರಾಯಶಃ ದೇವೇಗೌಡರೊಂದೇ ಸಕ್ಸಸ್ ಆಗಿದ್ದು, ಮಂಡ್ಯದಿಂದ ಪಕ್ಕದ ಜಿಲ್ಲೆಗೆ ಬಂದು ನಿಂತು ಮಗನನ್ನು ಕೂಡ ನಂತರ ಸಂಸದರನ್ನಾಗಿ ಮಾಡಿದರು, ಗೆಲ್ಲಿಸಿದ್ರು ಅಂತಕ್ಕಂಥ. ಹೀಗಾಗಿ ಈಗ ಜಗದೀಶ್ ಶೆಟ್ಟರ್ಗೆ ಧಾರವಾಡ ಮತ್ತು ಬೆಳಗಾವಿ ನಡುವೆ 100 ಕಿಲೋಮೀಟರ್ ಅಂತರ ಇದೆ, ಆದರೆ ಪಾಲಿಟಿಕ್ಸ್ 100 ಕಿಲೋಮೀಟರ್ ಭಯಂಕರ ಚೇಂಜ್ ಆಗುತ್ತೆ. ಧಾರವಾಡದ ಪಾಲಿಟಿಕ್ಸ್ನಲ್ಲಿ ಇಷ್ಟು ಉತ್ತಲ್ ಪುತ್ತಲ್ಲಿರಲ್ಲ, ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ಉತ್ತಲ್ ಪುತ್ತಲ್ಲಿರುತ್ತೆ. ಅಲ್ಲಿ ಪಾರ್ಟಿ ಗೌಣ ಆಗಿರುತ್ತೆ, ವ್ಯಕ್ತಿ ಪ್ರಾಧಾನ್ಯತೆಯನ್ನು ಪಡಿತಾನೆ. ನಾನ್ ಲಿಂಗಾಯತ್ ಲಿಂಗಾಯತ್ ಕನ್ಸಾಲಿಡೇಷನ್ನ ಪಾಲಿಟಿಕ್ಸ್ ಇದೆ. ಮರಾಠಿಗರ ಒಂದು ಪ್ರಾಬಲ್ಯ ಬೆಳಗಾವಿ ದಕ್ಷಿಣ, ಬೆಳಗಾವಿ ಗ್ರಾಮಾಂತರ ಮತ್ತು ಬೆಳಗಾವಿ ಉತ್ತರದ ಕ್ಷೇತ್ರದಲ್ಲಿ ಜಾಸ್ತಿ ಇದೆ. ಆ ಕಾರಣದಿಂದ ಈಗ ಜಗದೀಶ್ ಶೆಟ್ಟರನ್ನು ಅಲ್ಲಿನ ಕಾರ್ಯಕರ್ತ ಹೇಗೆ ನೋಡ್ತಾನೆ ಅಂತಕ್ಕಂಥದ್ದು, ನಾಯಕರು ಒಂದು ಹಂತದಲ್ಲಿ ಕನ್ವಿನ್ಸ್ ಆಗಿಬಿಡ್ತಾರೆ, ಬಟ್ ಹೌ ಟು ಕನ್ವಿನ್ಸ್ ಪೀಪಲ್ ಅಂತಕ್ಕಂಥದ್ದು ಬಿ ಜೆ ಪಿಗೆ ಒಂದು ತಲೆನೋವು ಆಗಬಹುದಾಗಿರ್ತಕ್ಕಂಥ ಸಂಗತಿ ಅಂತ ನನಗನ್ಸುತ್ತೆ. ಎಸ್ ಆನಂದ, ಬಿ ಜೆ ಪಿಯಲ್ಲೇ ಜಾಸ್ತಿ ಬಂಡಾಯ ಸಹಜ ಅನ್ನಿಸ್ತಿದೆಯಲ್ಲ. ಎಸ್, ವಿಜಯೇಂದ್ರ ಒಂದು ಬೇರೆ ಎಕ್ಸ್ಪ್ಲನೇಷನ್ ಇದೆ, ಕಾಂಗ್ರೆಸ್ಸಲ್ಲಿ ಟಿಕೆಟ್ ತಗೊಳ್ಳೋರೆ ಗತಿ ಇಲ್ಲ, ನಮ್ಮಲ್ಲಿ ವಿನ್ನೆಬಿಲಿಟಿ ಜಾಸ್ತಿ ಆದ್ದರಿಂದ ಜಾಸ್ತಿ ಬಂಡಾಯ ಅಂತ. ಎಸ್ ಸತ್ಯ ಅದು, ಯಾಕೆಂತಂದರೆ ಈಗಿರತಕ್ಕಂಥ ರಾಜಕೀಯ ಸೀನಾರ ಗಮನಿಸಿದಾಗ ಸುಮಾರು 6 ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಬಂಡಾಯ ಇದೆ, 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಬಂಡಾಯ ಇದೆ, ಸಹಜ. ಆದರೆ 6 ಕ್ಷೇತ್ರದಲ್ಲಿ ಬಂಡಾಯ ಆಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ವಾತಾವರಣ ಬಿ ಜೆ ಪಿಯ ಪರವಾಗಿದೆ ಅನ್ನುವಂಥ ರೀತಿಯಲ್ಲಿ ಇರುವ ಕಾರಣಕ್ಕಾಗಿ ಆಕಾಂಕ್ಷೆಗಳ ಸಂಖ್ಯೆ ಸಹಜವಾಗಿರುತ್ತೆ. ನನಗೊಂದು ಅವಕಾಶ ಸಿಗಲಿ, ಹೇಗೋ ನಾನು ಪಾಸ್ ಆಗ್ತೇನೆ ಅಂತಕ್ಕಂಥದ್ದು, ಟಿಕೆಟ್ ಸಿಕ್ಕರೆ ಯಾವ್ಯಾವುದೋ ಬೇರೆ ಬೇರೆ ರಾಜಕೀಯವಾಗಿರುವಂಥ ಕಾರಣಕ್ಕಾಗಿ ನಾನು ಪಾಸ್ ಆಗುವ ಅವಕಾಶಗಳಿದೆ ಅನ್ನೋ ಕಾರಣ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿ ದಾವಣಗೆರೆ ಉದಾಹರಣೆ ಕೊಡೋದಾದರೆ, ದಾವಣಗೆರೆ ಸಂಸದರಾಗಿರತಕ್ಕಂಥ ಸಿದ್ದೇಶ್ವರ್ ಅವರು ಈ ಸಹಜ ಅವರು ತಾವು ಚುನಾವಣೆ ಸ್ಪರ್ಧೆ ಮಾಡಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಾಗಲೂ ಕೂಡ ಅಟ್ಲೀಸ್ಟ್ ತಮ್ಮ ಕುಟುಂಬದವರಿಗೆ ಅವಕಾಶ ಪಡ್ಕೊಳ್ಳೋ ಸಂದರ್ಭದಲ್ಲಿ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು ಅನ್ನೋಂಥ ಮಾತು ಕೇಳಿಬರ್ತದೆ. ಇವತ್ತು ಕೂಡ ಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಹಜವಾಗಿ ಪರಾಜಿತ ಅಭ್ಯರ್ಥಿಗಳ ಮನೆಗೆ, ಅಂದರೆ ವಿಧಾನಸಭಾ ಚುನಾವಣೆ ಪರಾಜಿತ ಅಭ್ಯರ್ಥಿಗಳ ವಿಶ್ವಾಸ ತಗೋಬೇಕಾಗಿತ್ತು, ಕನಿಷ್ಠ ಅವರನ್ನು ಭೇಟಿ ಮಾಡೋ ಪ್ರಯತ್ನ ಮಾಡಬೇಕಾಗಿತ್ತು. ದೆಹಲಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಬಿ ಜೆ ಪಿ ನಾಯಕರುಗಳ ಮನೆಗೆ ಅವರೇನು ಹೋಗಿ ಬರ್ತಾ ಇದ್ರು, ಆ ಒಂದು ಸೌಜನ್ಯವನ್ನು ಹೊನ್ನಾಳಿ ಸೇರಿದ ಹಾಗೆ ಯಾವುದೋ ಒಂದು ಪರಾಜಿತ ಅಭ್ಯರ್ಥಿಗಳಲ್ಲೂ ಕೂಡ ಅವ್ರನ್ನ ವಿಶ್ವಾಸ ತೆಗೆದುಕೊಳ್ಳೋ ಪ್ರಯತ್ನ ಮಾಡಲಿಲ್ಲ, ನಮ್ಮನ್ನು ಭೇಟಿ ಮಾಡಲಿಲ್ಲ, ನಮ್ಮ ವಿರುದ್ಧವಾಗಿ ಕೆಲಸ ಮಾಡಿದ್ರು, ಪಕ್ಷೇತರ ಅಭ್ಯರ್ಥಿಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟರು, ಈ ಎಲ್ಲ ಮಾತುಗಳನ್ನು ಇವತ್ತು ಸಭೆಯಲ್ಲಿ ಹೇಳಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಲೋಪವನ್ನು ಮಾಡಿರ್ತಕ್ಕಂಥ ಭಾಳ ಸ್ಪಷ್ಟವಾಗಿ ಕಂಡಿದೆ, ಅದು ಯಡಿಯೂರಪ್ಪ ಗಮನಕ್ಕೆ ತರುವಂಥ ಪ್ರಯತ್ನವೂ ಮಾಡಿದ್ದಾರೆ. ಆ ಲೋಪವೇ ಇವತ್ತು ಬಂಡಾಯ ಇಷ್ಟು ದೊಡ್ಡ ಮಟ್ಟಕ್ಕೆ ಕಾರಣ. ಯಡಿಯೂರಪ್ಪರು ಬೆಳಗಾವಿಗೆ ಹೋಗಿಲ್ಲ, ಆರಂಭಿಕವಾಗಿ ದಾವಣಗೆರೆಗೆ ಸರಿಪಡಿಸುವಂಥ ಕೆಲಸ ಮಾಡಿದ್ದಾರೆ. ಅವರು ಭಾಳ ದೊಡ್ಡ ಮಟ್ಟದಲ್ಲಿ ವಿರೋಧ ಅಂತ ಕಂಡಿರೋದು ಆ್ಯಕ್ಚುಲಿ ದಾವಣಗೆರೆಯಲ್ಲಿ ಅವರಿಗೆ. ಅಂದರೆ ಬೆಳಗಾವಿಯಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನುವಂಥ ವಿಶ್ವಾಸ ಕಾಣ್ತಾ ಇದೆ, ಯಾಕೆಂದರೆ ಪಕ್ಷದ ಆದೇಶವನ್ನೇ ಮೀರಿ ವರ್ತಿಸಲ್ಲ. ಬೆಳಗಾವಿ ಇದನ್ನ ದಾವಣಗೆರೆ ಸರಿ ಆಯ್ತಾ ಈಗ, ಅಂದರೆ ಕನಿಷ್ಠ ಅಟ್ಲೀಸ್ಟ್ ಇದ್ರ ಮೊದಲು ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ಓಕೆ, ಬೆಳಗಾವಿಗೆ ಹೋಗಿಲ್ಲ ಅವರು, ಮೊದಲು ದಾವಣಗೆರೆಗೆ ಹೋಗಿರೋದು, ಅಲ್ಲಿ ಚರ್ಚೆನ ಮಾಡಿ. ಇವತ್ತು ಚರ್ಚೆ ಆದಾಗ ಚರ್ಚೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಯನ್ನು ನಾವು ಪಡ್ಕೊಳ್ತೀವಿ. ಕುರಿತ ರೀಡಿಂಗ್ ಮಾಡ್ತೀರ, ಬೆಂಗಳೂರಿಂದ ಹೊರಟರು ಮೊದಲು ದಾವಣಗೆರೆ, ದಾವಣಗೆರೆ ಬಗ್ಗೆ ಹರಿಸಿದ್ರು ಆಮೇಲೆ ಬೆಳಗಾವಿ. ನಾಳೆ ಬೆಳಗಾವಿ ಓಕೆ. ಎಸ್, ಹಾಗಂತೇಳಿ ದಾವಣಗೆರೆಯಲ್ಲಿ ಇದ್ದಷ್ಟು ಗಂಭೀರವಾಗಿರ್ತಕ್ಕಂಥ ಪರಿಣಾಮಗಳು ಬೆಳಗಾವಿಯಲ್ಲಿ ಆಗಲ್ಲ ಅಂತಕ್ಕಂಥ ವಿಶ್ವಾಸ ಬಿ ಜೆ ಪಿ ನಾಯಕರಲ್ಲೂ ಕೂಡ ಇದೆ. ಇವತ್ತು ಬೆಳಗ್ಗೆ ವಿಜಯೇಂದ್ರ ಅವ್ರ ಜೊತೆ ಮಾತಾಡಿದಾಗಲೂ ಕೂಡ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಬೆಳಗಾವಿ ಕ್ಲಿಯರ್ ಆಗುತ್ತೆ, ದಾವಣಗೆರೆ ಇವತ್ತು ಸಂಜೆ ಒಳಗೆ ಒಂದು ತೀರ್ಮಾನಕ್ಕೆ ಬರ್ಬೋದು ಅನ್ನೋದು ಮಾತನ್ನು ಅವರು ಇವತ್ತು ಖಾಸಗಿ ಹೋಟ್ಲಲ್ಲಿ ಹೇಳ್ತಾ ಇದ್ರು. ಕೊಪ್ಪಳದ ಬಗ್ಗೆ ಹರಿಸಿದ್ರು, ನಿನ್ನೆ ಕೊಪ್ಪಳದಲ್ಲಿ ಬಗ್ಗೆ ಹರಿಸಿದ್ರು, ಇವತ್ತು ದಾವಣಗೆರೆ, ನಾಳೆ ಬೆಳಗಾವಿ, ಹೀಗೆ 6 ಕ್ಷೇತ್ರಗಳ ಪೈಕಿ ಈ 3 ಆಲ್ಮೋಸ್ಟ್ ಆಲ್ 2 ದಿನದಲ್ಲೂ ಕ್ಲಿಯರ್. ದಾವಣಗೆರೆ ಬಗ್ಗೆ ಹರಿಯಿತು ಅಂತ ಅನ್ಸುತ್ತೆ. ಇಲ್ಲ, ಇವತ್ತು ಸಂಜೆ ಒಂದು ಸಭೆ ಮಾಡ್ತಾರೆ ಅವರು. ಸಭೆ ಮಾಡಿದಾಗ ಜಿ ಎಂ ಸಿದ್ದೇಶ್ವರ್ ಅವರಿಂದ ಏನು ಸಂದೇಶಗಳು ಆ ಒಂದು ಅತೃಪ್ತರಿಗೆ ತಲುಪತ್ತೆ, ಅತೃಪ್ತರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಅದೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ವಾಸ್ತವವಾಗಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ತಪ್ಪುಗಳು ಸಿದ್ದೇಶ್ವರ್ ಕಡೆಯಿಂದ ಆಗಿದೆ ಅನ್ನುವಂಥದ್ದು. ಇವತ್ತು ಸಭೆಯಲ್ಲೂ ಹೇಳಿದ್ದಾರೆ, ಪಕ್ಷೇತರ ಅಭ್ಯರ್ಥಿಗಳಿಗೆ ಬೆಂಬಲ ಕೊಟ್ಟಿದ್ದಾರೆ ಅನ್ನೋದು. ಪ್ರಶಾಂತ್ ಹೇಳ್ತಾ ಇದ್ರು ಆರ್ಥಿಕವಾಗಿ ಎಲ್ಲೊಂದು ಕಡೆ ಸಹಾಯ ಮಾಡಿದ್ದಾರೆ ಅನ್ನೋಂಥ ಆರೋಪಗಳು ಆಮೇಲಿದೆ. ಸಹಜ, ಈ ಪಕ್ಷೇತರ ಅಭ್ಯರ್ಥಿಗಳಿಗೆ ಸಹಾಯ ಮಾಡಿರತಕ್ಕಂಥದ್ದನ್ನು ಮಾಡಿರುವ ಕಾರಣಕ್ಕಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಪರಾಜಿತ ಅಭ್ಯರ್ಥಿಗಳು ಮುನಿಸ್ಕೊಂಡಿದ್ದಾರೆ. ಅವ್ರಿಗೆ ಅವಕಾಶ ಬಂದಿದೆ ಅದನ್ನು ತೀರಿಸ್ಕೊಳ್ಳೋಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ಯಾರಿಗೆ ಹೇಳಬೇಕು, ಹೇಗೆ ಹೇಳಬೇಕು ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಸಹಜ, ಹೊರಗಡೆ ನಿಂತು ನೋಡಿದಾಗ ತಪ್ಪು ಅಂತ ಅನಿಸ್ಬೋದು, ಪಾರ್ಟಿ ಬ್ಯಾನರ್ನಲ್ಲಿ ಯಾವ ತೀರ್ಮಾನಗಳಾಗುತ್ತೋ ಅದನ್ನು ಒಪ್ಪಿಕೊಳ್ಬೇಕು ಅಂತ ಅನಿಸುತ್ತೆ. ಆದರೆ ಅನುಭವಿಸಿರ್ತಕ್ಕಂಥ ಸೋಲನ್ನು ಕಂಡಿರತಕ್ಕಂಥವ್ರು ಅವ ನೋವು ಅವನಿಗಿದ್ದೇ ಇರುತ್ತೆ. ಕರೆಕ್ಟ್. ಹಾಗಾಗಿ ಅದು ಎಕ್ಸ್ಪ್ರೆಸ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾನೆ. ರಾಜಕಾರಣದಲ್ಲಿ ಅವಕಾಶ, ಇವತ್ತು ಈ 1 ತಿಂಗಳು ಬಿಟ್ಟರೆ ಮತ್ತೆ ಯಾರು ಅವ್ನು ಕೇಳೋದೇ ಇಲ್ಲ. ಹಾಗಾಗಿ ಅವ್ರು ಕೇಳೋ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಬಂಡಾಯ ಕೆಲವು ಅತೃಪ್ತಿ ವ್ಯಕ್ತಪಡಿಸಿರುವ ನಾಯಕರನ್ನು ಖುದ್ದಾಗಿ ಮಾತಾಡಿಸಿದಾಗಲೂ ಕೂಡ ಹೇಳಿರುವಂಥದ್ದು, ಇವರು ನಮಗೆ ಇಷ್ಟು ಅನ್ಯಾಯ ಮಾಡಿದ್ದಾರೆ, ಈ ಅನ್ಯಾಯವನ್ನು ಸಹಿಸಿಕೊಂಡು ಹೇಗೆ ನಾವು ಕಂಟಿನ್ಯೂ ಆಗೋದು, ಇವ್ರಿಗೆ ಹೇಗೆ ಬೆಂಬಲವನ್ನು ಕೊಡಬೇಕು, ನಾವು ಪಕ್ಷೇತರ ಅಭ್ಯರ್ಥಿಗಳಿಗೆ ಬೆಂಬಲ ಕೊಟ್ಟಿರತಕ್ಕಂಥವ್ರಿಗೆ, ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿರತಕ್ಕಂಥವ್ರಿಗೆ ನಾವು
ನಿಜವಾಗ್ಲೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಬೇಕಲ್ವೇ ಅನ್ನೋಂಥ ಪ್ರಶ್ನೆ ಹಾಕ್ತಾರೆ. ಸಹಜ ರಾಜಕೀಯದ ಬೌಂಡ್ರಿ ಒಳಗಡೆ ಅವೆಲ್ಲವೂ ಕೂಡ ಚರ್ಚೆ ಆಗುತ್ತೆ ಸಬ್ಜೆಕ್ಟ್. ಆದರೆ ಆ ನೋವು ಅನುಭವಿಸಿದವನಿಗೆ, ಸೋತಿರ್ತಕ್ಕಂಥವರಿಗೆ ಸಂಕಟ ಆಗಿರುತ್ತೆ, ಅದನ್ನು ಎಕ್ಸ್ಪ್ರೆಸ್ ಮಾಡುವಂಥ ಪ್ರಯತ್ನ. ಇವತ್ತೆಲ್ಲರೂ ಕೂಡ ಬಹುತೇಕ ಸಭೆಯಲ್ಲಿ ಹೇಳಿರ್ತಕ್ಕಂಥದ್ದು ಜಿ ಎಂ ಸಿದ್ದೇಶ್ವರ ಮೇಲೆ ನೇರವಾಗಿರ್ತಕ್ಕಂಥ ಆರೋಪಗಳನ್ನು ಮಾಡಿದ್ದಾರೆ ಅವರು. ಎಸ್, ಹಾಗಾಗಿ ಅದನ್ನು ಸಂಜೆ ಸಭೆಯಲ್ಲಿ ಎಲ್ಲವೂ ತೀರ್ಮಾನ ಆಗಬೇಕಾಗಿದೆ. ಕ್ಷೇತ್ರವಾರು ಚರ್ಚೆ ಮಾಡೋಣ. ಪ್ರಶಾಂತ್, ಈಗ ದಾವಣಗೆರೆ ಬಂಡಾಯ ಬಗೆಹರಿಲಿಲ್ಲ ಅಂತ ಇಟ್ಕೊಳ್ಳಿ. ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಈಸ್ ಸ್ಟಿಲ್ ಅಗೇನ್ಸ್ಟ್. ತುಂಬ ಕಷ್ಟ ಆಗುತ್ತಾ ಸಿದ್ದೇಶ್ವರರಿಗೆ, ಪ್ರಭಾ ಅವ್ರಿಗೆ ಒಂದು ಅಪ್ಪರ್ ಹ್ಯಾಂಡ್ ಸಿಕ್ಬಿಡುತ್ತಾ? ನೋಡಿ, ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಸಿದ್ದೇಶ್ ಕುಟುಂಬದ ನಡುವೆ ಫೈಟ್ ನಡೆದಾಗ ಫೋಟೋ ಫಿನಿಶ್ ಆಗುತ್ತೆ. ಹೀಗಾಗಿ ಬಿ ಜೆ ಪಿಯಲ್ಲಿನ ಬಂಡಾಯ ಹೋಲ್ಡ್ ಆಗುತ್ತೋ, ಜೊತೆ ಕೆಲಸ ಮಾಡ್ತಾರೋ ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದರ ಜೊತೆಗೆ ಸಿದ್ದೇಶ್ವರ ಏನು ಭಾಳ ದೊಡ್ಡ ಮಾರ್ಜಿನ್ನಲ್ಲಿ ಗೆಲ್ತಾ ಬಂದಿರುವಂಥ ಕ್ಷೇತ್ರ. 2014 ನೀವು ನೋಡಿ, ಶಾಮನೂರು ಫ್ಯಾಮಿಲಿಯಿಂದ ನಿಂತಾಗ 19,000 ಚಿಲ್ಲರೆ ಮತಗಳಿಂದ ನಂತರ ತಂದು ಗೆದ್ದಿದ್ದಾರೆ. 2014 ಎಸ್ ಎಸ್ ಮಲ್ಲಿಕಾರ್ಜುನ ಕ್ಯಾಂಡಿಡೇಟ್ ಆಗಿದ್ದರು, 19,000 ಮತಗಳ ಅಂತರದ ಗೆಲುವು. ಅದೇ ನೋಡಿ, ಸಿದ್ದೇಶ್ ಒಂದು ಪಿಕಿಲಿಯರ್ ಆಗಿರ್ತಕ್ಕಂಥ ಒಬ್ಬ ರಾಜಕಾರಣಿ. ಅವರು 24 ಗಂಟೆ 365 ದಿನ ರಾಜಕಾರಣ ಮಾಡಲ್ಲ. ಓಕೆ, ಯಾರು ಸಿದ್ದೇಶು ಮಾಡಲ್ಲ, ಶಾಮನೂರು ಫ್ಯಾಮಿಲಿನೂ ಮಾಡಲ್ಲ. ಅವ್ರದ್ದು ಬಿಸ್ನೆಸ್ಗಳಿವೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಇಬ್ಬರದ್ದು ಹಾಗೆ ಇದೆ. ನೀವು ದಿಲ್ಲಿಯಲ್ಲಿ ಜಿ ಎಂ ಸಿದ್ದೇಶ್ವರ ಮನೆಗೆ ಹೋದರೆ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಸಂಜೆ ಸೇರುವ ಮನೆ ಅವರು. ಓಕೆ ಓಕೆ ಓಕೆ, ರೇಣುಕಾಚಾರ್ಯದಿಂದ ಹಿಡಿದು ಇವರೆಲ್ಲ ಮಾಜಿ ಶಾಸಕರು ಬಂದರೆ ಸಿದ್ದೇಶ್ವರ ಮನೆಯಲ್ಲೇ ಉಳ್ಕೊಳ್ತಾರೆ. ಸಿ ಟಿ ರವಿ ಹೋದರೆ ಸಿದ್ದೇಶ್ವರ ಮನೆಯಲ್ಲೇ ಉಳ್ಕೊಳ್ತಾರೆ. ಬಸವರಾಜ ಬೊಮ್ಮಾಯಿ ಹೋದರೆ, ಸದಾನಂದ ಗೌಡರು ಎಲ್ಲರೂ, ಅಂದರೆ ಒಂದು ಸೇರುವ ಸ್ಥಳ ಅದು ಅವ್ರ ಮನೆ. ಅವ್ರ ಬಗ್ಗೆ ವೈಯಕ್ತಿಕ ಸಮಸ್ಯೆಗಳಿದೆ ಅಂತೇಳಿ ಈಗ ಯಾರೋ ನನಗೆ ಇವತ್ತು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ರು ಸಭೆಯಲ್ಲಿ. ಕಾಂಗ್ರೆಸ್ನ ಪ್ರಭಾವದಿಂದ ಮಾಜಿ ಶಾಸಕರು ಕೂಡ ಅಲ್ಲಿ ಬಂಡಾಯದ ಬಾವುಟವನ್ನು ಹಾರಿಸ್ತಾ ಇದ್ದಾರೆ. ಹೀಗಾಗಿ ಯಡಿಯೂರಪ್ಪನವರು ಸ್ವತಃ ದಾವಣಗೆರೆಗೆ ಹೋಗಿ ಅದನ್ನು ರಿಸಾಲ್ವ್ ಮಾಡ್ತಕ್ಕಂಥ, ಯಾಕಂದರೆ ನನಗೆ ಯಡಿಯೂರಪ್ಪನವರು ಆಪ್ತರೊಬ್ಬರು ಹೇಳ್ತಾ ಇದ್ರು, ರೇಣುಕಾಚಾರ್ಯ ಏನು ಬಂಡಾಯ ಹುಡ್ತಾರೆ ಅದು ಯಡಿಯೂರಪ್ಪನವರ ಖಾತೆಗೆ ಜಮಾ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮವರೇ ಮಾಡಿದ್ರು ಅನ್ನೋ ಥರ ರೇಣುಕಾಚಾರ್ಯ ಕೊಡುವ ಪ್ರತಿ ಸ್ಟೇಟ್ಮೆಂಟು ಯಡಿಯೂರಪ್ಪನವರ ಖಾತೆಗೆ ಅಕೌಂಟ್ ಜಮಾ ಆಗ್ತಾ ಹೋಗುತ್ತೆ. ಆ ಕಾರಣದಿಂದ ಹೈಕಮಾಂಡ್ನಿಂದ ಯಡಿಯೂರಪ್ಪನವ್ರ ಮೇಲೆ ಒತ್ತಡ ಇತ್ತು, ರೇಣುಕಾಚಾರ್ಯರನ್ನು ಸುಮ್ಮನೆ ಮಾಡಿಸ್ತೀನಿ. ಓಕೆ, ಈಗ ಮಾಧುಸ್ವಾಮಿ ಮಾತನಾಡುವ ಪ್ರತಿ ಮಾತು ಯಡಿಯೂರಪ್ಪನವ್ರ ಖಾತೆಗೆ ಜಮಾ ಆಗ್ತಾ ಇತ್ತು. ಈಗ ಯಾರು ಕಡೆಯವರು ಮಾತಾಡ್ತಿದ್ದಾರೆ, ಆ ಕಾರಣದಿಂದ ಯಡಿಯೂರಪ್ಪನವ್ರು ಆಕ್ಟಿವ್ ಆಗಿ ಅವರನ್ನು ಸುಮ್ಮನಾಗಿಸ್ತಕ್ಕಂಥ ಒಂದು, ಯಾಕಂದರೆ ಅಧ್ಯಕ್ಷರು ವಿಜೇಂದ್ರ ಇದ್ದಾರೆ. ಎಷ್ಟು ಸೀಟ್ ಬಿ ಜೆ ಪಿ ಕರ್ನಾಟಕದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥದ್ದು ವಿಜಯೇಂದ್ರರ ರಾಜಕೀಯ ಭವಿಷ್ಯವನ್ನು ಕೂಡ ನಾವು ಹೆಂಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡ್ತಿದ್ದೀವೋ, 16 ಗೆಲ್ತಾರ, 18 ಗೆಲ್ತಾರ, 20 ಗೆಲ್ತಾರ, 22 ಸರ್ವೆ ಹೇಳುವ ಪ್ರಕಾರ 25. ದಿಸ್ ವಿಲ್ ಡಿಸೈಡ್ ದ ಫೇಟ್ ಆಫ್ ವಿಜಯೇಂದ್ರ ಆಲ್ಸೋ. ಆ ಕಾರಣದಿಂದ ಕೂಡ ಯಡಿಯೂರಪ್ಪನವ್ರು ಪಾಪ ಸ್ವತಃ ಈ ವಯಸ್ಸಿನಲ್ಲಿ ತುಮಕೂರಿನವ್ರನ್ನ ಕರೆಸಿ ಮಾತನಾಡಿದರು, ದಾವಣಗೆರೆಯವ್ರನ್ನ ಕರೆಸಿ ಮಾತನಾಡಿದರು, ಬೆಳಗಾವಿಯವ್ರನ್ನ ಕರೆಸಿ ಮಾತನಾಡಿದರು. ಮತ್ತು ನನಗನ್ಸುತ್ತೆ ಜೀತ್, ಅದರಲ್ಲಿ ಇನ್ನೊಂದು ಸ್ಟೇಕ್ ಕೂಡ ಇದೆ. ಜೆಎಚ್ ಪಟೇಲ್ರಿಗೂ ಕೂಡ ಸಾಧ್ಯ ಆಗದ ಲಿಂಗಾಯತ ಕನ್ಸಾಲ್ಟೇಷನ್ ಯಡಿಯೂರಪ್ಪನವ್ರಿಗೆ ಸಾಧ್ಯ ಆಯಿತು. ಅಂದರೆ ಸಬ್ಕಾಸ್ಟ್ ಮೀರಿ ಎಸ್ ಜನ ಯಡಿಯೂರಪ್ಪನವ್ರನ್ನ 2008-18 ಓಟ್ ಹಾಕಿದ್ರು. ಯಡಿಯೂರಪ್ಪನವ್ರ ಸಬ್ಕಾಸ್ಟ್ ಯಾವುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ಸ್ ಇದೆ, ಯಾರಿಗೂ ಕ್ಲಾರಿಟಿ ಕೂಡ ಇಲ್ಲ. ಆದರೆ ಹಿ ಹ್ಯಾಸ್ ಗ್ರೋನ್ ಬಿಯಾಂಡ್ ದ್ಯಾಟ್. ಈಗ ಪಂಚಮಸಾಲಿ ಹೋರಾಟ ನಿಮ್ಗೆ ಯಾವಾಗ ಇದು 2020-21 ಶುರು ಆಯಿತು ಅಲ್ವಾ? ಅದಕ್ಕಿಂತ ಮುಂಚೆ ಈ ರೀತಿಯ ನಿಮಗೆ ಸಬ್ಕಾಸ್ಟ್ನಲ್ಲಿ ಓಟ ಹಾಕ್ತಿರಲಿಲ್ಲ, ಬಿ ಜೆ ಪಿಗೆ ಸಾರಾಸಗಟ್ಟಾಗಿ ಓಟ್ ಹಾಕೋರು. ಈ ಚುನಾವಣೆಯಲ್ಲಿ ಏನು ಲಿಂಗಾಯತ ನಾಯಕರು ಮಾತನಾಡ್ತಾ ಇದ್ದಾರೆ ಬಿ ಜೆ ಪಿಯ ವಿರುದ್ಧ, ಇದನ್ನು ಹೇಗೆ ಯಡಿಯೂರಪ್ಪನವ್ರು ಸಾಲ್ವ್ ಮಾಡ್ತಾರೆ ಅಂತಕ್ಕಂಥದ್ದು ಅವರ ಮಗನ ರಾಜಕೀಯ ಭವಿಷ್ಯವನ್ನು ಕೂಡ ನಿರ್ಧರಿಸುತ್ತೆ. ಇಂಪಾರ್ಟೆಂಟ್ ಕ್ವಶನ್. ಯಾಕೆ ವಿಜಯೇಂದ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರು? ನೀವು ಬರೀ ದಾವಣಗೆರೆ ಬೆಳಗಾವಿ ಕ್ಷೇತ್ರ ಚುನಾವಣೆ ಮಜಾ ಇದೆ, ಎಲ್ಲ ಪಕ್ಷದಲ್ಲಿ ಎಲ್ಲರ ವರ್ಚಸ್ಸು ಅಟ್ ಸ್ಟೇಕ್ ಇದರಲ್ಲಿ. ನೋ, ವಿಜಯೇಂದ್ರರ ಭವಿಷ್ಯ ನಿರ್ಧಾರ ಆಗೋದು ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನೋದರ ಆಧಾರದ ಮೇಲೆ ಯಡಿಯೂರಪ್ಪನವರು ಶತಾಯಗತಾಯ ಪ್ರಯತ್ನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲವೋ ನಿರ್ಧಾರ ಆಗೋದು ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನೋದರ ಮೇಲೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೋ ಇಲ್ಲವೋ, ರಿಸಲ್ಟ್ ಭಾಳ ಇಂಪಾರ್ಟೆಂಟು. ಡೆಫಿನೆಟ್ಲಿ ಜೆ ಡಿ ಎಸ್ನ ಪಾಲಿಗೆ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಇದೆ. ಅಂದರೆ ನೋಡಿ, ಈಗ ಯಡಿಯೂರಪ್ಪನವರು 2 ಬಾರಿ ಅಧಿಕಾರವನ್ನು ಹಿಡಿದುಕೊಟ್ರು, 100 ಮೇಲೆ 5, 112 ದಾಟಿಸ್ಲಿಲ್ಲ, 100 ಮೇಲೆ 5. ವಿಜೇಂದ್ರರ ಮೇಲೆ ಹೈಕಮಾಂಡ್ ಏನು ಬಯಸ್ತಾ ಇದೆ? 23ರಲ್ಲಿ ಆಗದ ಲಿಂಗಾಯತ ಕ್ರೋಢೀಕರಣ ಲೋಕಸಭಾ ಚುನಾವಣೆಯಲ್ಲಿ ಆಗಲಿ ಅಂತಕ್ಕಂಥದ್ದು.
ಈಗ ಬಂಡಾಯ ಇರತಕ್ಕಂಥ ಕ್ಷೇತ್ರಗಳು ಯಾವುವು? ನಿಮ್ಮ ಮೈಸೂರಿನಲ್ಲಿ ಬಂಡಾಯ ಕಾಣ್ತಾ ಇದ್ದೀನಾ? ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಈಗೇನು ಬಂಡಾಯ ಕಾಣ್ತಾ ಇದ್ದೀನಾ? ಬೆಂಗಳೂರು ಉತ್ತರ ದಕ್ಷಿಣ ಸೆಂಟ್ರಲಲ್ಲಿ ಬಂಡಾಯ ಕಾಣ್ತಾ, ಬಂಡಾಯ ಎಲ್ಲಿ ಕಾಣ್ತಾ ಇದೆ? ಲಿಂಗಾಯತ ಕ್ಷೇತ್ರಗಳಲ್ಲಿ ಕಾಣ್ತಾ ಇದೆ. ಈಗ ನಿಮ್ಮ ಕರಾವಳಿಯಲ್ಲಿ ಮೂರಕ್ಕೆ ಮೂರು ಅಭ್ಯರ್ಥಿ ಬದಲಾಯಿಸಿದ್ರು, ಏನು ಬಂಡಾಯ ಇದೆ ಅಲ್ಲಿ? ಹೌದು, ಬಂಡಾಯ ಎಲ್ಲಿ ಕಾಣ್ತಾ ಇದೆ? ಶಿವಮೊಗ್ಗದಲ್ಲಿ ಕಾಣ್ತಾ ಇದೆ. ಬಟ್ ಯಡಿಯೂರಪ್ಪ ಇಸ್, ನನಗನ್ಸುತ್ತೆ ಹೈಕಮಾಂಡ್ ಮತ್ತು ಯಡಿಯೂರಪ್ಪ ಜಾಣತನದಿಂದ ಅದರಿಂದ ದೂರ ಇದ್ದಾರೆ. ಬಟ್ ತುಮಕೂರು, ದಾವಣಗೆರೆ, ಕೊಪ್ಪಳ, ಬೆಳಗಾವಿ, ನಿಮಗೆ ಬೀದರ್ ಇವೆಲ್ಲವೂ ಲಿಂಗಾಯತ ಕ್ಷೇತ್ರಗಳು. ಬೆಳಗಾವಿ, ನೀವು ಲಿಂಗಾಯತ ಕ್ಷೇತ್ರಗಳಲ್ಲಿ ಲಿಂಗಾಯತರ ಮತಗಳ ವಿಭಜನೆ ಆದರೆ ವಿಜೇಂದ್ರರ ರಾಜ್ಯಾಧ್ಯಕ್ಷ ಮಾಡಿ ಏನು ಉಪಯೋಗ ಆಯಿತು ಅಂತಕ್ಕಂಥ ಚರ್ಚೆ ಚಾಲು ಆಗುತ್ತೆ. ಹೈಕಮಾಂಡ್ನಲ್ಲೂ ಆಗುತ್ತೆ, ಇಲ್ಲೂ ಆಗುತ್ತೆ. ಅದು ಕೂಡ ಕಾರಣ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಪ್ರೊಆಕ್ಟಿವ್ ಆಗಿ ಆ ಡಿಸಿಷನ್, ನಾಟ್ ನೆಸೆಸರಿಲಿ ಅಭ್ಯರ್ಥಿ ಅವ್ರು ಹೇಳಿದವರೇ ಆಗಿದ್ದಾರೆ ಅಂತಿಲ್ಲ. ಲಿಂಗಾಯತ ಕ್ಷೇತ್ರಗಳಲ್ಲಿ ಅನ್ನೋದರ ಜೊತೆಗೆ ಬಂಡಾಯದವರು ಲಿಂಗಾಯತರೇ ಬಹುತೇಕ ಇದ್ರೆ. ಅಲ್ಲ, ಬೇರೆಯವ್ರು ಟಿಕೆಟೇ ಕೇಳಿಲ್ಲ. ಈಗ ಈಶ್ವರಪ್ಪನವ್ರು ಬಿಟ್ಟು ಬೇರೆಯವ್ರು ನಿಮ್ಗೆ ಯಾರು ಟಿಕೆಟ್ ಕೇಳಿದ್ದಾರೆ? ಎಲ್ಲ ಲಿಂಗಾಯತರು ಕೇಳಿದ್ದಾರೆ. ಆ ಕಾರಣದಿಂದ ನನಗನ್ಸುತ್ತೆ ಯಡಿಯೂರಪ್ಪನವ್ರದ್ದು ಮತ್ತು ವಿಜೇಂದ್ರರದ್ದು ಒಂದು ಯಡಿಯೂರಪ್ಪನವ್ರ ಟೆಸ್ಟ್ ಅಲ್ಲ ಬಿಡಿ. ಅವರು ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ, ಅವರು ಮುಖ್ಯಮಂತ್ರಿ ಸ್ಥಾನ, ಮಗನ ಸಿಂಹಾಸನವನ್ನು ಇನ್ನಷ್ಟು ಭದ್ರಗೊಳಿಸಬೇಕಾಗಿ. ಬಟ್ ಮಗನ ಸಿಂಹಾಸನವನ್ನು, ಮಗನ ನಾಯಕತ್ವವನ್ನು ಮರುಮರೆಂಗ್ ಇಲ್ಲದೆ ಎಷ್ಟು ಭದ್ರಗೊಳಿಸ್ತಾರೆ ಅಂತಕ್ಕಂಥದ್ದು ಕೂಡ ಈ ಚುನಾವಣೆಯಲ್ಲಿ ನಿಶ್ಚಯ ಆಗಿದೆ. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಕಾರವಾರದಲ್ಲಿ ಕಾಗೇರಿ ವಿಶ್ವೇಶ್ವರ ಹೆಗಡೆ ಟಿಕೆಟ್ ಕೊಟ್ಟಿದ್ದಾರೆ. 200,000 ಲಿಂಗಾಯತರು ಓಟಿವೆ. ಕಿತ್ತೂರು, ಖಾನಾಪುರ, ಯಲ್ಲಾಪುರ, ಮುಂಡುಗೋಡ್, ಇಲ್ಲಿ ಓಟಿವೆ. ನೀವು ಅಲ್ಲಿ ಲಿಂಗಾಯತರ ಮತಗಳನ್ನು ಕಾಗೇರಿಗೆ ಶಿಫ್ಟ್ ಮಾಡಿಸುವ ಇಲ್ಲಿ ಯಶಸ್ವಿ ಆಗ್ತಾರ? ಅದು ಅದೇ ರೀತಿ ಇಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಷ್ಟು ಲಿಂಗಾಯತರ ಮತಗಳು ಕ್ರೋಢೀಕರಣಗೊಳ್ತವೆ ಅಂತಕ್ಕಂಥದ್ದು ಕೂಡ ಯಡಿಯೂರಪ್ಪನವ್ರಿಗೂ ಮತ್ತು ವಿಜಯೇಂದ್ರರಿಗೆ ಮುಖ್ಯ ಆಗುತ್ತೆ. ಆ ಕಾರಣದಿಂದ ಕೂಡ ಈ ಬಂಡಾಯದ ಕ್ಷೇತ್ರಗಳನ್ನು ತುಂಬ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ಲೋದಾದರೆ, ನಾನು ಹಾಗೆ ಹೇಳ್ತೀನಿ, ಯಡಿಯೂರಪ್ಪನವರ ಹಠ ಹಿಡಿದು ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಿಸ್ದಾಗ ಗೆಲ್ಲಿಸ್ಕೊಂಡ್ಬರ್ಬೇಕು. ಹಾಂ, ನೀವು ಲಿಂಗಾಯತ ಕ್ಷೇತ್ರ ಅದು. ಎಸ್, ನಿಮಗೆ ಬೈಲೊಂಗಲ, ಸೌದತ್ತಿ, ಅರಭಾವಿ, ಗೋಕಾಕ, ಲೆನ್ಸ್ ಲಿಂಗಾಯತ ಪಾಪ್ಯುಲೇಷನ್. ಆ ಕಾರಣದಿಂದ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರರನ್ನು ಕೂಡ ತುಂಬ ಕುತೂಹಲದಿಂದ ಗಮನಿಸಲಾಗ್ತಾ ಇದೆ. ಈ ಕ್ಷೇತ್ರಗಳ ಜೊತೆ ಜೊತೆ ನೀವು ಅವರ ನಾಯಕತ್ವದ ಪರೀಕ್ಷೆ ಕೂಡ ಇದೆ, ವಿಜಯೇಂದ್ರ ನಾಯಕತ್ವ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.